ಪ್ರಿಯರೇ, ಸುವಾರ್ತ ಸಂದೇಶಕ್ಕಾಗಿ ಸ್ವಾಗತ. ಇಂದಿನ ವಾಚನ ಲೂಕನು ಬರೆದ ಶುಭ ಸಂದೇಶದಿಂದ ಅಧ್ಯಾಯ 6 ವಾಕ್ಯಗಳು 17 ಮತ್ತು 20 ರಿಂದ 26. ನೀರು ನವ್ಯ ಜೀವದ ಸಂಕೇತ. ನೀರು ಜೀವವನ್ನು ಕೊಡುತ್ತದೆ. ಯಾವ ರೀತಿಯಲ್ಲಿ ನಮಗೆ ತಿಳಿದ ಪ್ರಕಾರ ನಾವು ಕಾಣುವುದಾದರೆ, ನೀರು ಒಂದು ಬಾಡಿದ ಬಳ್ಳಿಗೆ ಅಥವಾ ಒಂದು ಬಾಡಿದ ಗಿಡಕ್ಕೆ ಒಂದು ಸೊರಗಿಹೋದ ಮರಕ್ಕೆ ಆ ನೀರು ನಾವು ಹಾಕಿದರೆ ಅದು ಪ್ರಫುಲ್ಲಿತವಾಗುತ್ತದೆ, ಅದು ಪ್ರಫುಲ್ಲಿತಗೊಳಿಸುತ್ತದೆ ಆ ಮರವನ್ನು, ಆ ಬಳ್ಳಿಯನ್ನು, ಆ ಗಿಡವನ್ನು. ನೀವು ನೀರು ಜೀವದ ಸಂಕೇತ. ಬಳಲಿದ ಪ್ರಯಾಣಿಕನಿಗೆ ಸ್ವಲ್ಪ ನೀರು ಸಿಕ್ಕಿದರೆ ಸಾಕು, ಅವನ ಆತ್ಮಸೈರ್ಯ ಹೆಚ್ಚುತ್ತದೆ, ಮಾತ್ರವಲ್ಲ ಅವನ ದಣಿವು ನೀಗುತ್ತದೆ. ಹಾಗೆಯೇ ನೀರು ಬರಡು ಭೂಮಿಗೆ ಅದು ನಿಜವಾಗಿಯೂ ಕಂಗೊಳಿಸುವ ಹಾಗೆ ಮಾಡುತ್ತದೆ. ನೀರು ಎಷ್ಟೋ ವಿಧಗಳಲ್ಲಿ ನಾವು ಉಪಯೋಗಿಸುತ್ತೇವೆ. ನಮ್ಮ ಜೀವನಕ್ಕೆ ಅದು ಅತಿ ಅವಶ್ಯಕ. ಯಾಕಂದರೆ ನಮ್ಮನ್ನೇ ನಾವು ಶುದ್ಧವಾಗಿ ಇಟ್ಟುಕೊಳ್ಳಲು ನೀರಿನ ಅವಶ್ಯಕತೆ ಇದೆ, ದಣಿವಾರಿಸಲು ನೀರಿನ ಅವಶ್ಯಕತೆ ಇದೆ. ನೀರಿಲ್ಲದೆ ನಮಗೆ ಜೀವಿಸಲು ಅಸಾಧ್ಯ. ಪ್ರತಿಯೊಂದು ಮನುಷ್ಯನಲ್ಲಿ ನಾವು ನೋಡುವುದಾದರೆ ಎರಡು ರೀತಿಯ ಜೀವ ಇದೆ. ಒಂದು ಪ್ರಾಕೃತಿಕ ಜೀವ, ಎರಡನೆಯದು ಆಧ್ಯಾತ್ಮಿಕ ಜೀವ. ಈ ಪ್ರಾಕೃತಿಕ ಜೀವಕ್ಕೆ ಹೇಗೆ ನೀರಿನ ಅವಶ್ಯಕತೆ ಇದೆಯೋ ಅದೇ ರೀತಿಯಲ್ಲಿ ಆಧ್ಯಾತ್ಮಿಕ ಜೀವಕ್ಕೆ ಅದು ನಿಜವಾಗಿಯೂ ನಮಗೆ ವಿಶ್ವಾಸದ ಅಗತ್ಯವಿದೆ ಎನ್ನುವುದು ನಮಗೆ ತಿಳಿದಿರಬೇಕು. ಅದನ್ನೇ ನಾವು ಇವತ್ತಿನ ವಾಚನಗಳಲ್ಲಿ ನಾವು ಕಾಣ್ತೇವೆ. ಇವತ್ತಿನ ವಾಚನಗಳಲ್ಲಿ ಯೆರೆಮೀಯ ಪ್ರವಾದಿ ಹೇಳ್ತಾನೆ, ನೀರು ದೇವರು ಕೊಟ್ಟ ವರದಾನ. ಆ ನೀರು ದೇವರಿಂದ ನಮಗೆ ಲಭಿಸಿದೆ, ಅದನ್ನು ನಾವು ಚೆನ್ನಾಗಿ ಉಪಯೋಗಿಸಬೇಕು. ಅದು ದೇವರ ವರದಾನವಾಗಿರುವುದರಿಂದ ನೀವು ಹುಲು ಮಾನವರು, ನೀವು ಒಬ್ಬರು ಇನ್ನೊಬ್ಬರ ಮೇಲೆ ಅವಲಂಬಿಸಿಕೊಂಡಿದ್ದೀರಿ, ಮನುಷ್ಯನನ್ನೇ ನೀವು ನಂಬಿಕೊಂಡಿದ್ದೀರಿ, ಅದು ಸರಿಯಲ್ಲ. ನೀವು ದೇವರ ಮೇಲೆ ನಿಮ್ಮ ವಿಶ್ವಾಸವನ್ನು ಇಡಬೇಕು, ದೇವರ ಮೇಲೆ ನಿಮ್ಮ ನಂಬಿಕೆಯನ್ನು ಇಡಬೇಕು, ದೇವರ ಮೇಲೆ ನಿಮ್ಮ ಸಂಪೂರ್ಣ ವಿಶ್ವಾಸವನ್ನು ನೀವು ಕೇಂದ್ರೀಕರಿಸಬೇಕು. ಆವಾಗ ಮಾತ್ರ ನಿಮ್ಮಿಂದ ಜೀವಿಸಲು ಸಾಧ್ಯ. ಆದರೆ ನಾವು ಹುಲು ಮಾನವರು ಏನು ಮಾಡ್ತೇವೆ, ನಾವು ಇನ್ನೊಬ್ಬ ವ್ಯಕ್ತಿಯ ಮೇಲೆ ನಮ್ಮ ಸಂಪೂರ್ಣವನ್ನು ವಿಶ್ವಾಸವನ್ನು ಇಡ್ತೇವೆ, ಸೋಲ್ತೇವೆ, ಎಷ್ಟೋ ರೀತಿಯಲ್ಲಿ ನಾವು ಸೊರಗಿ ಹೋಗ್ತೇವೆ ಆ ಗಿಡದ ಹಾಗೆ. ನೀರು ಯಾವಾಗ ಜೀವವನ್ನು ನೀಡುತ್ತದೆಯೋ ಹಾಗೆ ವಿಶ್ವಾಸ ಎನ್ನುವ ಆ ನೀರು ನಮ್ಮ ವಿಶ್ವಾಸವನ್ನು, ಮನುಷ್ಯನ ದೃಢ ವಿಶ್ವಾಸವನ್ನು ದೃಢಪಡಿಸುತ್ತದೆ, ಮಾತ್ರವಲ್ಲ ಅವನ ಜೀವನಕ್ಕೆ ಬೇಕಾದ ಎಲ್ಲ ಶಕ್ತಿಯನ್ನು ನೀಡುತ್ತದೆ. ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರು ಕೂಡ ಈ ವಿಶ್ವಾಸದ ಬಗ್ಗೆ ಅನೇಕ ರೀತಿಯಲ್ಲಿ ನಮಗೆ ತಿಳಿಸಿದ್ದಾರೆ. ಅವರಲ್ಲಿ ವಿಶ್ವಾಸ ಬಿಡಲು ನಮಗೆ ಹೇಳಿದ್ದಾರೆ. ನಮ್ಮ ವಿಶ್ವಾಸವಾಗಿದ್ದೇ ಆ ಪ್ರಭು ಯೇಸು ಕ್ರಿಸ್ತರ ಪುನರುತ್ಥಾನ. ಆ ಪುನರುತ್ಥಾನದಲ್ಲಿ ನಾವು ವಿಶ್ವಾಸವನ್ನು ಯಾವಾಗ ಇಡುತ್ತೇವೆಯೋ ನಮ್ಮ ಜೀವನ ಸುಗಮವಾಗ್ತದೆ, ಸಂತೋಷಮಯವಾಗ್ತದೆ. ನೀರು ಯಾವಾಗ ನೋಡಿ, ಒಂದು ಬರಡು ಭೂಮಿಯಲ್ಲಿ ಏನು ಇಲ್ಲದ ಜಾಗದಲ್ಲಿ ಸ್ವಲ್ಪ ನೀರನ್ನು ಹಾಕಿದಾಗ ಅಲ್ಲೂ ಹೇಗೆ ಹುಲ್ಲುಕಡ್ಡಿ ಬೆಳೆಯುತ್ತದೆ, ಹಾಗೆ ಮನುಷ್ಯನು ಸೊರಗಿ ಹೋಗುವಾಗ, ಕಷ್ಟದಲ್ಲಿರುವಾಗ ಅವನ ವಿಶ್ವಾಸ ಎನ್ನುವ ಜೀವವು ಅವನನ್ನು ತುಂಬಿಸಿಬಿಡುತ್ತದೆ. ಮಾತ್ರವಲ್ಲ ದೇವರಲ್ಲಿ ಸದಾಕಾಲ ವಿಶ್ವಾಸ ಇಡಲು ಅವನಿಗೆ ಬೇಕಾದ ಸಹಕಾರವನ್ನು ಕೂಡ ಮಾಡ್ತದೆ. ಹೌದು ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರು ಪರ್ವತದ ಮೇಲೆ ಇದ್ದರು. ಅವರು ಪ್ರಾರ್ಥನೆ ಮಾಡಿ ಕೆಳಗೆ ಬರುವಾಗ ಜನರನ್ನು ಅವರು ಕಂಡರು. ಆ ಜನರು ಎಷ್ಟೋ ರೀತಿಯಿಂದ ಬಳಲಿ ಬೆಂಡಾಗಿದ್ದರು. ಆ ಜನರಿಗೆ ತನ್ನ ಬೋಧನೆಯನ್ನು ಅವರು ಬೋಧಿಸಿದರು, ತನ್ನ ವಾಕ್ಯಗಳನ್ನು ಅವರು ನುಡಿದರು. ಆ ಜನರಿಗೆ ವಿಶ್ವಾಸವನ್ನು ಆ ಜನರಲ್ಲಿ ಅವರು ತುಂಬಿದರು. ವಿಶ್ವಾಸದ ಕಣ್ಣುಗಳಿಂದ ಈ ಜನರು ಪ್ರಭು ಯೇಸು ಕ್ರಿಸ್ತರನ್ನು ಕಂಡರು. ಯಾಕೆಂದರೆ ವಿಶ್ವಾಸದ ಜೀವ ಜಲ ಇದೆ ಪ್ರಭು ಯೇಸು ಕ್ರಿಸ್ತರಲ್ಲಿ. ವಿಶ್ವಾಸದ ಜೀವ ಜಲ ದಿವ್ಯ ಯೇಸು ಆಗಿದ್ದಾರೆ ಎನ್ನುವುದನ್ನು ಈ ಜನರು ಕಂಡುಕೊಂಡರು. ನಾವು ಕೂಡ ಇವತ್ತು ಕಂಡುಕೊಳ್ಳಬೇಕಾಗಿದೆ. ಈ ಪ್ರಭು ಯೇಸು ಕ್ರಿಸ್ತರಲ್ಲಿ ನಮ್ಮ ವಿಶ್ವಾಸವನ್ನು ನಾವು ದೃಢಪಡಿಸಬೇಕಾಗಿದೆ. ನಾವು ಎಷ್ಟೋ ರೀತಿಯಲ್ಲಿ ಈ ಪ್ರಪಂಚದಲ್ಲಿ ಬೇರೆ ಬೇರೆ ಆಮಿಷಗಳಿಗೆ ತುತ್ತಾಗಿ, ಬೇರೆ ಬೇರೆ ರೀತಿಯಲ್ಲಿ ಪ್ರಪಂಚದ ಬೇರೆ ಬೇರೆ ವಸ್ತುಗಳಿಗೆ ನಾವು ಬಲಿಯಾಗಿ
ಇವತ್ತು ಸೊರಗಿ ಹೋಗಿದ್ದೇವೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ನಾವು ವಿಶ್ವಾಸ ಇಡೋಣ. ಪ್ರಭು ಯೇಸು ಕ್ರಿಸ್ತರಲ್ಲಿ ನಮ್ಮ ನಂಬಿಕೆಯನ್ನು ನಾವು ಹೆಚ್ಚಿಸೋಣ. ಪ್ರಭು ಯೇಸು ಕ್ರಿಸ್ತರು ನಮ್ಮ ಜೊತೆಗೆ ಇದ್ದು ಸದಾಕಾಲವು ನಮ್ಮ ವಿಶ್ವಾಸವನ್ನು ದೃಢಪಡಿಸುವರು ಹಾಗೂ ಬಲಪಡಿಸುವರು. ಅದೇ ಪ್ರಭು ಯೇಸು ಕ್ರಿಸ್ತರು ಆ ಬೆಟ್ಟದಿಂದ ಕೆಳಗೆ ಇಳಿದು ಬರುವಾಗ ತನ್ನ ಶಿಷ್ಯರನ್ನು ಕೂಡ ನೋಡಿದರು. ಅವರು ಏನು ಹೇಳಿದರು? ನೀವು ಬಳಲಿರುವವರೇ, ನೀವು ಕಷ್ಟಪಡುವವರೇ, ನೀವು ದುಃಖ ಪಡುವವರೇ, ನೀವು ಭಾಗ್ಯವಂತರು. ಯಾಕೆ? ನಿಮ್ಮ ಕಷ್ಟಗಳು ಪರಿಹಾರವಾಗಬೇಕಂದ್ರೆ ನೀವು ಎಷ್ಟೋ ರೀತಿಯಲ್ಲಿ ನೀವು ದುಡಿಯಬೇಕಾದರೆ ನಿಮ್ಮಲ್ಲಿ ವಿಶ್ವಾಸ ಇರಲಿ, ನಿಮ್ಮಲ್ಲಿ ನನ್ನ ಮೇಲೆ ನಂಬಿಕೆ ಇರಲಿ, ಆ ನಂಬಿಕೆಯಿಂದ ನೀವು ನಡೆಯುವಂತಾಗಲಿ. ಯಾಕೆಂದರೆ ಪ್ರಭು ಯೇಸು ಕ್ರಿಸ್ತರು ಏನು ಹೇಳ್ತಾರೆ? ನಾವು ನಮ್ಮ ಕಷ್ಟಗಳಿಗೆ ನಮ್ಮ ದುಃಖಗಳಿಗೆ ಒಂದು ರೀತಿಯ ಅರ್ಥ ಇದೆ. ಆ ಅರ್ಥದಲ್ಲಿ ಪ್ರಭು ಯೇಸು ಕ್ರಿಸ್ತರು ಇದ್ದಾರೆ, ನಮಗೆ ಸಾಂತ್ವನವನ್ನು ನೀಡುತ್ತಾರೆ, ನಮ್ಮ ವಿಶ್ವಾಸವನ್ನು ದೃಢಪಡಿಸುತ್ತಾರೆ, ಬಲಪಡಿಸುತ್ತಾರೆ. ಎಷ್ಟೋ ರೀತಿಯಲ್ಲಿ ನಮ್ಮ ವಿಶ್ವಾಸಕ್ಕೆ ಬಲವನ್ನು ನೀಡುತ್ತಾ ಇದ್ದಾರೆ. ಆದ್ದರಿಂದ ವಿಶ್ವಾಸದ ಜೀವಜಲವಾದ ಆ ಪ್ರಭು ಯೇಸು ಕ್ರಿಸ್ತರನ್ನು ನಮ್ಮ ಜೀವನದಲ್ಲಿ ಕಂಡುಕೊಳ್ಳೋಣ. ಅವರು ಸದಾಕಾಲ ನಮ್ಮೊಂದಿಗೆ ಇದ್ದು ನಮ್ಮ ವಿಶ್ವಾಸವನ್ನು ದೃಢಪಡಿಸುವಾಗ ಅವರ ಪುನರುತ್ಥಾನದಲ್ಲಿ ನಾವು ಸಂತೋಷ ಪಡುವ, ನಾವು ಒಂದು ರೀತಿಯಲ್ಲಿ ನಮಗೂ ಕೂಡ ಪುನರುತ್ಥಾನದ ಆ ಮಹಿಮೆಯನ್ನು ಆ ಪ್ರಭು ಯೇಸು ಕ್ರಿಸ್ತರು ನೀಡಲೆಂದು ನಾವು ಹೆಣಗಾಡೋಣ ಎಂದು ಹೇಳುತ್ತಾ ಈ ಧ್ಯಾನವನ್ನು ನಾವು ಮುಗಿಸೋಣ. ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.